ಸಿಂಪಲ್ಲಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಊಟ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊತೀರ. ಓಪನ್ ಮಾಡಿದಾಗ ರಿಜಿಸ್ಟರ್ ಅಂತ ಕೇಳುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ನೆಕ್ಸ್ಟು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ಅಲ್ಲಿ ಫಿಲ್ ಮಾಡಿದ್ರೆ ಒ ಟಿ ಪಿನ ಹಾಕಿ, ಒ ಟಿ ಪಿ ಫಿಲ್ ಮಾಡಿ ನಿಮ್ಮೊಂದು ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿ ನಿಮ್ಮ ಒಂದು ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ನೇಮ್ ಕೆಳಗೆ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಮೇಲಾ ಫೀಮೇಲಾ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಕನ್ನಡ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅಗ್ರಿ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಮಂತ್ಲಿ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇದೆ, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೇಮೆಂಟ್ನ ಇಲ್ಲಿ ಮಾಡಬೇಕಾಗುತ್ತೆ. ಯಾವುದೇ ಒಂದು ಯು ಪಿ ಐ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿ ಸಹ ಪೇಮೆಂಟ್ನ ಮಾಡ್ಬೋದು. ಈ ಒಂದು ಪೇಮೆಂಟ್ ಮಾಡಿದ್ರೆ ಈ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಹಾಗೆ ವೂಟ್ನಲ್ಲಿ ಯಾವುದೇ ಒಂದು ಚಾನಲ್ನ ಶೋನ ನೀವು ನೋಡ್ಬೋದಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.